ತಪಸ್ಸು ಕಾಲದ ನಾಲ್ಕನೆಯ ವಾರ ಶುಕ್ರವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಸುಜ್ಞಾನ ಗ್ರಂಥದಿಂದ ವಾಚನ. ದೇವರಿಲ್ಲದವರು ಅಪವಾದ ಮಾಡಿಕೊಂಡರು ಈ ಪರಿ, ನಮ್ಮ ಬದುಕು ಅಲ್ಪಕಾಲಿಕ ಹಾಗೂ ದುಃಖಕರ. ಮರಣಕ್ಕೆ ಮದ್ದಿಲ್ಲ, ಸತ್ತವರಿಂದ ಹಿಂದಿರುಗಿದವರಿಲ್ಲ. ನೀತಿವಂತನಿಗಾಗಿ ಹೊಂಚು ಹಾಕೋಣ ಬಲೆಯೊಡ್ಡಿ, ಅವನು ನಮಗೊಂದು ಪೀಡೆ, ನಮ್ಮ ನಡತೆಗೆ ಅಡ್ಡಿ. ಆರೋಪಿಸುತ್ತಾನೆ ಧರ್ಮಕ್ಕೆ ವಿರುದ್ಧ ಪಾಪ ಕಟ್ಟಿಕೊಂಡಿವೆ ಎಂದು ದೂಷಿಸುತ್ತಾನೆ, ಸಂಪ್ರದಾಯದ ವಿರುದ್ಧ ಪಾಪ ಮಾಡಿದೆವೆಂದು ಹೇಳಿಕೊಳ್ಳುತ್ತಾನೆ. ತಾನೇ ದೇವರನ್ನು ಬಲ್ಲವನೆಂದು ಕರೆದುಕೊಳ್ಳುತ್ತಾನೆ ತನ್ನನ್ನು ತಾನೇ ದೇವರ ಮಗನೆಂದು. ನಮ್ಮ ಆಲೋಚನೆಗಳನ್ನು ಆಕ್ಷೇಪಿಸುವ ವ್ಯಕ್ತಿಯವನು, ಅವನನ್ನು ನೋಡಿದ್ದೇ ನಮ್ಮ ಉತ್ಸಾಹ ಕುಂದಿ ಹೋಗುವುದು. ಏಕೆಂದರೆ ಅವನು ಇತರರಂತೆ ಅಲ್ಲ, ಅವನ ಮಾರ್ಗವೂ ನಮಗೆ ವಿಚಿತ್ರ. ಅವನ ಎಣಿಕೆಯಲ್ಲಿ ನಾವೆಲ್ಲರೂ ನಕಲಿ ನಾಣ್ಯದಂತೆ, ನಮ್ಮಿಂದ ದೂರವಾಗುತ್ತಾನೆ ಹೇಸಿಕೆಯನ್ನು ಕಂಡಂತೆ. ನೀತಿವಂತರ ಮರಣ ಸಂತೋಷಕರವೆನ್ನುತ್ತಾನೆ, ದೇವರೇ ತನ್ನ ತಂದೆ ತಂದೆ ಎಂದು ಕೊಚ್ಚಿಕೊಳ್ಳುತ್ತಾನೆ. ಅವನ ಮಾತುಗಳೇ ಸತ್ಯವೇನು ನೋಡೋಣ, ಅವನ ಜೀವಾಂತ್ಯದ ಗತಿ ಏನೆಂದು ಪರೀಕ್ಷಿಸೋಣ. ನೀತಿವಂತ ದೇವಕುಮಾರನಾಗಿದ್ದರೆ ದೇವರು ಅವನಿಗೆ ನೆರವಾಗಬೇಕು, ಶತ್ರುಗಳ ಕೈಯಿಂದ ಅವನನ್ನು ತಪ್ಪಿಸಿ ಕಾಪಾಡಬೇಕು. ಅಂಥವನನ್ನು ಹಿಂಸಿಸಿ ಪೀಡಿಸಿ ಪರೀಕ್ಷಿಸೋಣ, ಅವನಲ್ಲಿ ಸೌಜನ್ಯ ಎಷ್ಟಿದೆ ಎಂದು ತಿಳಿಯೋಣ. ಅನ್ಯಾಯದೆದುರು ತಾಳ್ಮೆ ಎಷ್ಟಿದೆ ಎಂದು ಶೋಧಿಸೋಣ. ಅವಮಾನಕರ ಮರಣ ಶಿಕ್ಷೆಯನ್ನು ಅವನಿಗೆ ವಿಧಿಸೋಣ. ದೇವರು ರಕ್ಷಿಸುತ್ತಾನೆ ಎಂದಾಗಿತ್ತಲ್ಲವೇ ಅವನ ವಾದ. ಈ ಪರಿ ಆಲೋಚಿಸಿ ವಂಚಿತರಾದರು ದುರುಳರು. ಅವರ ದುಷ್ಟತನವೇ ಅವರನ್ನು ಕುರುಡನ್ನಾಗಿಸಿತು. ದೇವರ ನಿಗೂಢ ಯೋಜನೆಯನ್ನು ಅವರು ಅರಿಯಲಿಲ್ಲ, ಪವಿತ್ರ ಜೀವನಕ್ಕೆ ದೊರಕುವ ಫಲವನ್ನು ಆರೈಸಲಿಲ್ಲ, ನಿರ್ದೋಷಿಗಳಿಗೆ ಸಂಭಾವನೆ ಇದೆ ಎಂದು ನಂಬಲಿಲ್ಲ. ದೇವರ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ ಸಲ್ಲಲಿ. ನಮ್ಮ ಆಲೋಚನೆಗಳನ್ನು ಆಕ್ಷೇಪಿಸುವ ವ್ಯಕ್ತಿ ಅವನು, ಅವನನ್ನು ನೋಡಿದ್ದೇ ನಮ್ಮ ಉತ್ಸಾಹ ಕುಂದಿ ಹೋಗುವುದು. ಅವನು ಇತರರಂತೆ ಅಲ್ಲ, ಅವನ ಮಾರ್ಗವೂ ನಮಗೆ ವಿಚಿತ್ರ. ಹರಿಯುವ ನದಿಯಲ್ಲಿ ತೇಲಿ ಹೋಗುವುದು ಸುಲಭ, ನದಿ ಹರಿದೆಡೆಗೆ ನಾವು ಈಜಿ ಹೋಗುವುದು ಸುಲಭ. ಕಸವು ಆ ನೀರಿನಲ್ಲಿ ತೇಲಿ ಹೋಗುತ್ತದೆ. ಒಂದು ತರಗೆಲೆಯು ನೀರಿನ ಮೇಲೆ ಬಿದ್ದಾಕ್ಷಣ ನೀರಿನ ಜೊತೆ ಅದು ಹರಿದು ಹೋಗುತ್ತದೆ. ಅದರಲ್ಲಿ ವೈಶಿಷ್ಟ್ಯವಿಲ್ಲ, ಅದರಲ್ಲಿ ಹೆಚ್ಚಿನ ಕರಕೌಶಲ್ಯತೆಯ ಅಗತ್ಯವಿಲ್ಲ, ಈಜಿನ ಅವಶ್ಯಕತೆ ಇಲ್ಲ. ತೇಲಿದರೆ ಸಾಕು, ನಾವು ನೀರಿನೊಂದಿಗೆ ಸಾಗಬಲ್ಲೆವು. ಅದು ಬಹಳ ಸುಲಭವಾದ ಮಾತು, ಸರಳವಾದ ರೀತಿ. ಅದೇ ನೀರಿನ ಬೀಜ ಬೇಕಾದರೆ ಅದರಲ್ಲಿ ಧೈರ್ಯದ ಅವಶ್ಯಕತೆ ಇದೆ, ಕೌಶಲ್ಯದ ಅವಶ್ಯಕತೆ ಇದೆ, ಪ್ರತಿಭೆಯ ಅವಶ್ಯಕತೆ ಇದೆ. ತರಗೆಲೆ ನೀರಿನ ವಿರುದ್ಧ ದಿಕ್ಕಿನಲ್ಲಿ ಹೋಗಲು ಸಾಧ್ಯವಿಲ್ಲ, ಕಸ ನೀರಿನ ವಿರುದ್ಧ ದಿಕ್ಕಿನಲ್ಲಿ ಸಾಗಿ ಹೋಗುವುದು ಸಾಧ್ಯವಿಲ್ಲ. ಅದಕ್ಕೆ ಧೈರ್ಯ ಬೇಕು, ಶಕ್ತಿ ಬೇಕು, ಪ್ರತಿಭೆ ಬೇಕು. ಗುಂಪಿನಲ್ಲಿ ಗೋವಿಂದ ಎನ್ನುವುದು ಸುಲಭ, ಆದರೆ ಆ ಗುಂಪಿನ ಯೋಚನೆಗಳಿಂದ ಹೊರಬಂದು ಧೈರ್ಯವಾಗಿ ಒಬ್ಬಂಟಿಗನಾಗಿ ನಿಲ್ಲುವುದು ಕಷ್ಟ. ಅಲ್ಲಿ ಧೈರ್ಯದ ಅವಶ್ಯಕತೆ ಇದೆ. ಎಲ್ಲರೂ ಯೋಚಿಸುವ ರೀತಿಯಲ್ಲಿ, ಎಲ್ಲರೂ ಮಾತನಾಡುವ ರೀತಿಯಲ್ಲಿ ಮಾತನಾಡುವುದು ಸುಲಭ, ಅದಕ್ಕೆ ವಿರುದ್ಧವಾಗಿ ನಿಲ್ಲುವುದು ಕಷ್ಟದ ಮಾತು. ಆತ ಒಬ್ಬ ನಾಯಕನಾಗಬಲ್ಲ, ಆತ ಒಬ್ಬ ಪ್ರವಾದಿಯಾಗಬಲ್ಲ. ಗುಂಪಿನಲ್ಲಿ ಮಾತನಾಡುವವರೊಡನೆ ನಾವು ಜೊತೆ ಸೇರಿ ಮತ್ತೊಬ್ಬನ ಹೆಸರನ್ನ, ಮತ್ತೊಬ್ಬನ ಕೀರ್ತಿಯನ್ನ ಹಾಳು ಮಾಡುವುದು ಸುಲಭ. ಆದರೆ ಅವರೆಲ್ಲರೂ ಮಾತನಾಡುವಾಗ ನಾನು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದಿಲ್ಲ ಎಂಬಂತಹ ನಿರ್ಧಾರ ಮಾಡಿ ಮಾತನಾಡದೆ ಧೈರ್ಯ ನಿಲ್ಲುವವನು ಶ್ರೇಷ್ಠ ನಾಯಕ, ಶ್ರೇಷ್ಠ ಭಕ್ತ. ಅದನ್ನೇ ಗೌದೇತೆ ಎಕ್ಸಲ್ತಾತೆ ಎಂಬ ಆ ಪತ್ರದಲ್ಲಿ ಜಗದ್ಗುರುಗಳು ತಿಳಿಸುತ್ತಾರೆ. ನಮಗೆಲ್ಲರಿಗೂ ಸಂತರಾಗುವಂತ ಕರೆ ದೇವರು ನೀಡಿದ್ದಾರೆ.
ಪರಿಪೂರ್ಣರಾಗುವಂತಹ ಕರೆಯನ್ನು ದೇವರು ನೀಡಿದ್ದಾರೆ, ಪರಿಪೂರ್ಣರಾಗುವಂತಹ ಕರೆಯನ್ನು ನೀಡಿದ್ದಾರೆ. ಇದರರ್ಥ ನಾವು ಮರುಭೂಮಿಯಲ್ಲಿ ಹೋಗಿ ಹಿಮಾಲಯ ಪರ್ವತಕ್ಕೆ ಹೋಗಿ ಧ್ಯಾನದಲ್ಲಿ ತೊಡಗಬೇಕೆಂದಲ್ಲ, ನಮಗೆ ಸಾಧ್ಯವಾದ ರೀತಿಯಲ್ಲಿ ನಾವು ಆ ಪರಿಪೂರ್ಣತೆಯ ದಾರಿಯಲ್ಲಿ ನಡೆಯುವ ಪ್ರಯತ್ನವನ್ನು ಮಾಡಬೇಕು ಸಾಧ್ಯವಾದ ರೀತಿಯಲ್ಲಿ. ಅವರೇ ಉದಾಹರಣೆಯನ್ನು ಕೊಡುತ್ತಾರೆ. ನಾವು ಒಂದು ಮಾರುಕಟ್ಟೆಗೆ ಹೋದಾಗ ಅಲ್ಲಿ ಇಬ್ಬರು ಮೂರನೇ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ ನಾನು ಅಲ್ಲಿ ನಿರ್ಧಾರ ಮಾಡುತ್ತೇನೆ, ನಾನು ಅವರ ಬಗ್ಗೆ ಮೂರನೇ ವ್ಯಕ್ತಿಯ ಬಗ್ಗೆ ಮಾತನಾಡುವುದಿಲ್ಲ, ಅವರ ಮಾತಿಗೆ ನಾನು ಮಾತನ್ನು ಸೇರಿಸುವುದಿಲ್ಲ ಎಂಬಂತ ನಿರ್ಧಾರ ಮಾಡಿದಾಗ ನಾವು ಪರಿಪೂರ್ಣತೆಯ ಹಾದಿಯನ್ನು ಹಿಡಿಯಲು ಸಾಧ್ಯ. ನದಿಯ ವಿರುದ್ಧ ದಿಕ್ಕಿನಲ್ಲಿ ಸಾಗಬೇಕಾದರೆ ಇಂತಹ ಒಂದು ಧೈರ್ಯದ ಅವಶ್ಯಕತೆ ಇದೆ, ಒಂದು ನಿರ್ಧಾರದ ಅವಶ್ಯಕತೆ ಇದೆ. ನಾನು ಎಲ್ಲರೂ ಯೋಚಿಸುವ ರೀತಿಯಲ್ಲಿ ಯೋಚಿಸುವುದಿಲ್ಲ, ಎಲ್ಲರೂ ಮಾತನಾಡುವ ರೀತಿಯಲ್ಲಿ ಮಾತನಾಡುವುದಿಲ್ಲ. ಎಲ್ಲರೂ ಮಾತನಾಡುತ್ತಾರೆ, ಎಲ್ಲರೂ ಯೋಚಿಸುತ್ತಾರೆ ಎಂದಾಕ್ಷಣ ನಾನು ಅದೇ ರೀತಿ ಮಾಡಬೇಕೆಂದಿಲ್ಲ. ನಾನು ಸತ್ಯದ ಹಾದಿಯನ್ನು ಹಿಡಿದು ಸತ್ಯದ ದಾರಿಯಲ್ಲಿ ನಡೆಯಲು ಬಯಸುತ್ತೇನೆ. 100 ಜನ ಸತ್ಯವನ್ನು ಮಾತನಾಡದೆ ಹೋದರೂ ಪರವಾಗಿಲ್ಲ, ನಾನೊಬ್ಬ ಸತ್ಯವನ್ನು ಮಾಡುವಂತಹ ಧೈರ್ಯವನ್ನು ಮಾಡುತ್ತೇನೆ. 100 ಜನ ತನ್ನ ವಿಶ್ವಾಸದಲ್ಲಿ ಚಂಚಲಿತರಾದರೂ ಪರವಾಗಿಲ್ಲ, ನಾನು ನನ್ನ ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. 100 ಜನ ಮೋಸ ಮಾಡಿ ಬದುಕುತ್ತಿದ್ದರೂ ಪರವಾಗಿಲ್ಲ, ನಾನು ಮೋಸ ಮಾಡದೆ ಬದುಕುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. 100 ಜನ ಲಂಚ ತೆಗೆದುಕೊಂಡರೂ ಪರವಾಗಿಲ್ಲ, ನಾನು ಲಂಚ ತೆಗೆದುಕೊಳ್ಳದೆ ಬಾಳುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ಆಗ ನಾನು ನದಿಯ ವಿರುದ್ಧ ದಿಕ್ಕಿನಲ್ಲಿ ಸಾಗಿದಂತಾಗುತ್ತದೆ. ಎಲ್ಲರೂ ಹಾಗೆ ಮಾಡುತ್ತಾರೆ, ನಾನು ಹಾಗೆ ಮಾಡುತ್ತೇನೆಂದರೆ ನಾನು ಕಸಕ್ಕೆ ಸಮೇನ, ನನ್ನ ಜೀವಕ್ಕೆ ಸಮಾನವಾಗುತ್ತದೆ, ಕಸದಂತೆ ನೀರಿನಲ್ಲಿ ಹಾದು ಹೋಗುತ್ತೇನೆ. ನಾವು ಕಸವಾಗಲಲ್ಲ, ಸಂಪೂರ್ಣರಾಗಲು ಪರಿಪೂರ್ಣರಾಗಲು ಕರೆಯನ್ನು ಪಡೆದಿದ್ದೇವೆ. ದೇವರು ನಮಗೆ ನೀಡಿರುವ ಅನುಗ್ರಹದಿಂದ, ನಮ್ಮೊಳಗಿರುವ ಅವರ ಆತ್ಮದ ಸಹಾಯದಿಂದ ನದಿಯ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತಾ ಸತ್ಯವನ್ನು ಹಿಂಬಾಲಿಸುತ್ತಾ ಸತ್ಯಕ್ಕಾಗಿ ಬಾಳುವಂತಹ ಪ್ರಯತ್ನವನ್ನು ಮಾಡೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕ.